ಜೀವನ ಪೂರ್ತಿ ಹಾಗೆ ಇರುತ್ತದು ಏನಂದ್ರೆ ನನ್ನ ಮಗಳು ದೊಡ್ಡವಳು ಆದ್ಮೇಲೆ ಅವಳು ಎಲ್ಲಾ ಕಡೆ ನೋಡಿ ಹೇಳ್ತಾರೆ ಅಮ್ಮ ಪುನೀತ್ ಅಂಕಲ್ ಅಮ್ಮ ಪುನೀತ್ ಪೋಸ್ಟರ್ ನೋಡಿದಾಗೆಲ್ಲ ಹೇಳ್ತಾರೆ ಯಾವುದು ಸಿನಿಮಾ ನೋಡಿಲ್ಲ ಅವರು ಬಟ್ ಶಿ ನೋಸ್ ಆಮೇಲೆ ಬೊಂಬೆ ಹೇಳುತ್ತೈತೆ ಹಾಡು ಬಂದ್ರೆ ಅಮ್ಮ ಇದು ಪುನೀತ್ ಅಂಕಲ್ ಹಾಡಲ್ವಾ ಅವಳ ವ್ಯಾನ್ ಅವಳ ಸ್ಕೂಲ್ಗೆ ಹೋಗೋ ವ್ಯಾನ್ ಅಲ್ಲಿ ರವಿ ಅಂಕಲ್ ವ್ಯಾನ್ ಅಲ್ಲಿ ಹಾಕ್ತಾರೆ ಈ ಹಾಡನ್ನ ಅಂತ ಹೇಳ್ತಾರೆ ಬಟ್ ಇವತ್ತಿಗೂ ಅದೇ ಕಣ್ಣೀರು ಅದೇ ನೋವು ಅದೇ ಒಂದು ಬೇಜಾರು ಖಂಡಿತ ಇದ್ದೇ ಇರುತ್ತೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಾನ್ವಿ ವಿಕ್ರಮ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಟಿವಿ ವಿಕ್ರಮದಲ್ಲಿ ಇದು ನನ್ನ ಮೊದಲ ಪಾಡ್ಕಾಸ್ಟ್ ನನ್ನ ಮೊದಲ ಪಾಡ್ಕಾಸ್ಟ್ನ ಮೊದಲ ಅತಿಥಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ ನನ್ನ ಪರ್ಸನಲ್ ಫೇವ್ರೇಟ್ ವೆರಿ ಜೆನ್ವಿನ್ ವೆರಿ ಬ್ಯೂಟಿಫುಲ್ ಅನು ಪ್ರಭಾಕರ್ ಮುಖರ್ಜಿ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಜಾನ್ವಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಹೇಗಿದ್ದಾನೆ ಇಟ್ಸ್ ಫೈನ್ ಮ್ಯಾಮ್ ಗ್ರಂಥಿಗೆ ಹೇಳೇ ಬಂದೆ ಇವತ್ತು ಮ್ಯಾಮ್ ಬರ್ತಿದ್ದಾರೆ ಅಂತ ಹೌದಾ ಅನು ಮ್ಯಾಮ್ ಬರ್ತಾ ಇದ್ದಾರಾ ಕೇಳಿದೆ ಅಂತ ಹೇಳು ಅಂತ ಹೇಳಿದ ಎಷ್ಟು ಒಳ್ಳೆ ಹುಡುಗ ಅನ್ಕೊಂಡ್ರೆ ತುಂಬಾ ಇಷ್ಟ ನನ್ಗೆ ನಿಮ್ಗಿಂತ ಜಾಸ್ತಿ ಅನ್ಕೊಂಡ್ರೆ ಇಷ್ಟ ಗೊತ್ತಲ್ವಾ ಗೊತ್ತು ಸುಮಾರು ಸಲ ಹೇಳಿದ್ದೀರಾ ನನಗೆ ಅಷ್ಟೇ ಖುಷಿ ಆಗುತ್ತೆ ನನಗಿಂತ ಗ್ರಂಥನ ಇಷ್ಟಪಡ್ತೀರಾ ಅಂತ ಸೊ ನನ್ನ ಮೊದಲ ಪಾಡ್ಕಾಸ್ಟ್ ಫಸ್ಟ್ ಗೆಸ್ಟ್ ನೀವೇ ಅದು ಕೂಡ ನಂಗೆ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಓಕೆ ಮ್ಯಾಮ್ ಇವತ್ತಿನ ಈ ಇಂಟರ್ವ್ಯೂನಲ್ಲಿ ನಿಮ್ಮ ಸಿನಿಮಾಗಳ ಬಗ್ಗೆ ನಾನು ಹಿಂದಿನ ಇಂಟರ್ವ್ಯೂನಲ್ಲೂ ನಿಮ್ಮ ಜೊತೆ ಮಾತಾಡಿದ್ದೀನಿ ನಿಮ್ಮ ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಬಟ್ ಇಲ್ಲಿ ನಿಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿ ತನಕ ಆ ಓವರ್ಆಲ್ ಜರ್ನಿನ ಒಂದ್ಸಲ ರೀಕಾಲ್ ಮಾಡ್ಬಿಡೋಣ ಮೈ ಗಾಡ್ ಲಾಂಗ್ ಜರ್ನಿ ಇವಾಗಿತ್ತು ಮ್ಯಾಮ್ ಬಾಲ್ಯ ನೀವು ಹುಟ್ಟಿದ್ದು ತುಂಬಾನೇ ಚೆನ್ನಾಗಿತ್ತು ಜಾನ್ವಿ ತಂದೆ ಒಂದು ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡೋರು ಅಮ್ಮ ಆಸ್ ಯೂಶುವಲ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ದೂರದರ್ಶನದಿಂದ ಆಗ್ಲೇ ಅವ್ರ ಅನೌನ್ಸರ್ ಆಗಿ ಆಮೇಲೆ ದೂರದರ್ಶನ ಆವಾಗ ಬರ್ತಾ ಇದ್ದಂತ ಧಾರಾವಾಹಿಗಳಲ್ಲಿ ಅಭಿನಯಿಸೋರು ಡಬ್ಬಿಂಗ್ ಮಾಡೋರು ಸೊ ನಮ್ಮ ಅಣ್ಣಗೆ ನಂಗೆ ತುಂಬಾ ಒಂದ್ ಒಳ್ಳೆ ಚೈಲ್ಡ್ಹುಡ್ ಒಂದು ಒಳ್ಳೆ ಲೈಫ್ ತುಂಬಾ ಸೆಕ್ಯೂರ್ ಫೀಲಿಂಗ್ ಒಂದು ನಮ್ಮ ತಂದೆ ಹೇಳ್ದಾಗೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಮಲೇಶ್ರಮ್ ಅಲ್ಲಿ ಅವ್ರ ಫ್ಯಾಕ್ಟ್ರಿಯಿಂದಾನೇ ಬಿ ಎಚ್ ಎಲ್ ಅಲ್ಲಿ ಕೆಲಸ ಮಾಡೋರು ಅವರು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಲ್ಲಿ ಸೊ ಅಲ್ಲಿ ಆಫೀಸರ್ಸ್ ಒಂದು ಕಾಲೋನಿ ಇತ್ತು ಮಲೇಶ್ರಮ್ 19 ಕ್ರಾಸ್ ಅಲ್ಲಿ ಇವಾಗ್ಲೂ ಇದೆ ನಾನು ನಮ್ಮಣ್ಣ ಆ ಕಡೆ ಹೋದ್ರೆ ಡ್ರೈವ್ ಮಾಡ್ಕೊಂಡು ವಿ ಸಿ ಅಲ್ಲಿ ಹೋಗಿ ನೋಡ್ತೀವಿ ಸೊ ನನಗೆ ಸುಮಾರು ಒಂದು ವರ್ಷ ಇದ್ದಾಗ ಅಲ್ಲಿಗೆ ಶಿಫ್ಟ್ ಆಗಿದ್ದ ಅಪ್ಪ ಅಮ್ಮ ಕಡೆಗೆ ಅಪ್ಪ ಯುನೋ ನಂದಿನಿ ಲೇಔಟ್ ಅಲ್ಲಿ ಮನೆ ಕಟ್ಸಿ ನಾವು ಅಲ್ಲಿಗೆ ಶಿಫ್ಟ್ ಆಗೋಷ್ಟರಲ್ಲಿ 17 ವರ್ಷ ನಾನು ಸೆಕೆಂಡ್ ಪಿ ಯು ಓದ್ತಿದ್ದಾಗ ನಾವು ಶಿಫ್ಟ್ ಆಗಿದ್ದು ಸೊ ಅಷ್ಟು ವರ್ಷಗಳ ಕಾಲ ಆ ಒಂದು ಕಾಲೋನಿನಲ್ಲೇ ನಮ್ಮ ಲೈಫ್ ಒಂದು ಕಮ್ಯುನಿಟಿ ಲೈಫ್ ಇವಾಗ ಮಕ್ಕಳೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಬೆಳೀತಾರೆ ಆಟಾಡಕ್ಕೆ ಅವಕಾಶ ಇದೆ ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಆವಾಗಕ್ಕೆ ನಮ್ಗೆ ಒಂಥರ ಒಂದು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ನಮ್ಮ ಚೈಲ್ಡ್ಹುಡ್ ಏನೆ ನಮ್ಮ ಅಣ್ಣಂಗಾಗ್ಲಿ ನನ್ಗಾಗ್ಲಿ ಅಲ್ಲಿ ಬೆಳೆದಂತ ಎಲ್ಲ ಮಕ್ಕಳು ಎಲ್ಲ ನಮ್ಮ ತಂದೆ ಎಲ್ಲರೂ ಕೊಲೀಗ್ಸ್ ನಾವೆಲ್ಲರೂ ಜೊತೆಲಿ ಬೆಳೆದ್ವಿ ಸೊ ಅದೊಂದು ಏನಂತಾರೆ ಆ ಅನುಭವನೇ ನನ್ನ ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ ಇವಾಗಿನ ಮಕ್ಳಿಗೆ ಅರ್ಥ ಆಗತ್ತೆ ಓ ಈ ತರ ಅಂತ ಬಟ್ ಅವಾಗ ನಮ್ಗೆ ಸ್ವಂತ ಮನೆಗಳು ಏನೋ ಇಂಡಿಪೆಂಡೆಂಟ್ ಮನೆಗಳು ಇರೋಂತ ಒಂದು ಟೈಮ್ ಅಲ್ಲಿ ಈ ಒಂದು ಕಾಲೋನಿ ಲೈಫ್ ನಾವು ತುಂಬಾ ಎಂಜಾಯ್ ಮಾಡಿದೆ ಹಾಗಾದ್ರೆ ನೀವು ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ನಾವು ಹುಟ್ಟಿದ್ದೆಲ್ಲ ಬೆಂಗ್ಳೂರಲ್ಲೇ ಹೆಂಗಿದ್ರು ತುಂಬಾ ಚಿಕ್ಕವರಿರುವಾಗ ತುಂಟಿನ ಅಥವಾ ಹೇಳಿದ ಮಾತು ಕೇಳ್ತಾ ಇದ್ರ ಗುಡ್ ಸ್ಟೂಡೆಂಟ್ 1 to 10 ಎಲ್ಲಿ ಮಾಡಿದ್ರು ಅಮ್ಮನ್ ಕೇಳ್ಬೇಕು ಈ ಪ್ರಶ್ನೆಗಳೆಲ್ಲ ನೀವು ನಾನು ತುಂಬಾ ಜೋರು ಜಾಸ್ತಿ ಎಲ್ಲದಕ್ಕೂ ನಾನೇ ಲೀಡರ್ ಆಗ್ಬೇಕು ಎಲ್ಲದಕ್ಕೂ ನಾನೇ ಮುಂದಿರ್ಬೇಕು ಅನ್ನೋ ಒಂದು ಇದು ಡಾನ್ಸ್ ಗೆ ಸೆಲೆಕ್ಟ್ ಮಾಡಿದ್ರೆ ಸೆಂಟ್ರಲ್ ನಾನೇ ಡಾನ್ಸ್ ಮಾಡ್ಬೇಕು ಈ ತರ ಎಲ್ಲ ಲಾಡ್ ಆಫ್ ತುಂಬಾ ಒಂಥರ ಔಟ್ ಗೋಯಿಂಗ್ ಆಗಿದ್ದೆ ನಾನು ನಮ್ಮಣ್ಣ ತುಂಬಾ ಸೈಲೆಂಟ್ ನಾನು ಆಪೋಸಿಟ್ ಅವನ್ಗೆ ಅಂಡ್ ಅಮ್ಮ ಜಾಸ್ತಿ ಮನೇಲಿ ಇರ್ತಾ ಇರ್ಲಿಲ್ಲ ಕೆಲ್ಸಕ್ಕೆ ಹೋಗೋರಲ್ಲ ನನ್ನ ನಾ ಹೇಳ್ದಂಗೆ ಆ ಕಾಲೋನಿನಲ್ಲಿ ತುಂಬಾ ರೇರ್ ಅಮ್ಮಂದ್ರು ಕೆಲಸ ಮಾಡ್ತಾ ಇದ್ದಿದ್ದು ಪ್ರಾಬಬ್ಲಿ ನಮ್ಮಅಮ್ಮ ಒಬ್ರೇ ಅನ್ಸುತ್ತೆ ಮಿಕ್ರೆ ಎಲ್ಲಾರ ಅಮ್ಮಂದ್ರು ಮನೇಲೆ ಇರೋರು ನನಗ್ ಮಾತ್ರ ಅಮ್ಮ ಇರ್ತಾ ಇರ್ಲಿಲ್ಲ ಮನೇಲಿ ಬೆಳಗ್ಗೆ ಹೋಗಿ ಸಂಜೆ ಬರೋರು ಶೂಟಿಂಗ್ ಆಗ್ಲಿ ಡಬ್ಬಿಂಗ್ ಆಗ್ಲಿ ಅವಾಗ ಡಬ್ಬಿಂಗ್ ಎಲ್ಲ ಚೆನ್ನೈ ಅಲ್ಲಿ ಆಗೋದು ಸೊ ಬೆಳಗ್ಗೆ ಫ್ಲೈಟ್ ಅಲ್ಲಿ ಹೋಗಿ ಈವ್ನಿಂಗ್ ಫ್ಲೈಟ್ ಅಲ್ಲಿ ವಾಪಸ್ ಬರೋರು ಡಬ್ಬಿಂಗ್ ಮುಗಿಸ್ಕೊಂಡು ಸೊ ಹಾಗೆಲ್ಲ ಸೊ ಯಾವಾಗ್ಲೂ ಒಬ್ಳೇ ಇರ್ತಾ ಇದ್ದೆ ಮನೇಲಿ ನಮ್ಮಣ್ಣ ಇರೋನು ಅಂಡ್ ಅಪ್ಪ ಜಾಸ್ತಿ ಅಪ್ಪ ಇನ್ಫ್ಲೂಯೆನ್ಸ್ ನಾನ್ ಬೆಳೆಯುವಾಗ ಸ್ಕೂಲ್ ಮೀಟಿಂಗ್ ಇರ್ಲಿ ಅಥವಾ ಏನಾಗೋದು ಅಪ್ಪನ ಫ್ಯಾಕ್ಟ್ರಿ ಯಶವಂತಪುರ್ ಸರ್ಕಲ್ ಅಲ್ಲೇ ಇತ್ತು ಸೊ ಅಲ್ಲಿಂದ ಮಲ್ಲೇಶ್ವರಂ ಹತ್ರ ನನ್ನ ಸ್ಕೂಲ್ ಅಲ್ಲೇ 18 ಕ್ರಾಸ್ ಅಲ್ಲೇ ಇದ್ದಿದ್ದು ನಿರ್ಮಲ ರಾಣಿ ಹೈಸ್ಕೂಲ್ ಅಂತ ನಾನು ಓದಿದ್ದು ಕ್ಲೂನಿ ಕಾನ್ವೆಂಟ್ ಅಂತ ಏನಿದೆ ಅದ್ರದ್ದು ಬ್ರಾಂಚ್ ಇದು ಅಂಡ್ ಇಲ್ಲಿ ಸ್ಟೇಟ್ ಸಿಲೆಬಸ್ ಇತ್ತು ನಮ್ಮ
ನಮ್ಮ ಸ್ಕೂಲ್ ಅಲ್ಲಿ. ಸೊ ನಾವು ಓದಿದ್ ಅಲ್ಲಿ. ಸೊ ಅಪ್ಪನ ಊಟ ಟೈಮು ನನ್ನ ಊಟ ಟೈಮ್ ಮ್ಯಾಚ್ ಆಗೋದು. ಸೊ ಅಪ್ಪನೇ ಬಂದು ಕರ್ಕೊಂಡು ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡಿ ವಾಪಸ್ ಬಿಡೋರು. ಸಂಜೆ ಸ್ಕೂಲಿಂದ ಬಂದ್ರೆ 3:30 to 3:45 ಬಂದ್ರೆ 4:30 to 5 ಅಪ್ಪ ಬಂದ್ಬಿಡೋರು. ಸೊ ಯಾವಾಗ್ಲೂ ಅಪ್ಪ ಇಲ್ಲ ವಿಕ್ಕಿ ಕಾನ್ಸ್ಟೆಂಟ್ ನಮ್ಮಣ್ಣ. ನನ್ಗೆ ಏನೇ ಒಂದ್ ಜಗಳ ಆಗ್ಲಿ ಒಂದ್ ಇದಾಗ್ಲಿ ಕೆಳಗಡೆ ಕಾಲೋನಿನಲ್ಲಿ ಎಲ್ಲಾರು ಅಮ್ಮ ಕರೆದ್ರೆ ನಾನೊಬ್ಳು ವಿಕ್ಕಿ ಅಣ್ಣ ಇಲ್ಲ ಇಲ್ಲ ವಿಕ್ಕಿ ಅಂತ ಕರೀತಾ ಇದ್ದೆ. ಸೊ ನಮ್ಮ ಅಪ್ಪನ್ ಕೊಲೀಗ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಜಗಳಾಡೋಣ ಅನ್ನೋಸ್ಕರ ಅಂತ. ಸೊ ವೆರಿ ಮೆಮೊರೇಬಲ್ ಚೈಲ್ಡ್ ಹುಡ್ ಜಾನ್ವಿ. ಏನೋ ಚೆನ್ನಾಗಿ ಎಂಜಾಯ್ ಮಾಡಿದೆ, ತುಂಬಾ ಜಗಳಗಳ ಆಡ್ತಿದ್ದೆ. ಆ ಜಗಳಗಳನ್ನೆಲ್ಲ ಸಾರ್ಟ್ ಔಟ್ ಮಾಡಕ್ ನಮ್ಮ ಅಣ್ಣನೇ ಬರೋನು. ಸೊ ಈ ರೀತಿ ಒಂದ್ ಒಳ್ಳೆ ಚೈಲ್ಡ್ ಹುಡ್ ನನ್ ಸ್ಕೂಲ್ ಅಲ್ಲೂ ತುಂಬಾ ಎಂಜಾಯ್ ಮಾಡಿದೆ. ಲವ್ಲಿ ಲೈಫ್ ಐ ಹ್ಯಾಡ್. ಓಕೆ, ಅಮ್ಮ ಚೆನ್ನೈಗೆಲ್ಲ ಶೂಟ್ ಹೋಗ್ತಾ ಇದ್ರು ಅಂತ ಹೇಳಿದ್ರಿ ನೀವು, ಆ ಟೈಮ್ ನಲ್ಲಿ ನೀವು ಹಠ ಮಾಡ್ತಾ ಇದ್ರ, ಯಾಕೆ ಬಿಟ್ಟು ಹೋಗ್ತೀರಾ ಅಂತ, ಅಥವಾ ಅದೆಲ್ಲ ಅಭ್ಯಾಸ ಆಗಕ್ಕೆ ಒಂದಷ್ಟು ಸಮಯ ತಗೋತಾ? ನಾ ಹೇಳಿದ್ನಲ್ಲ ಅವಾಗ್ಲೇ ನನ್ಗೆ ಅರ್ಥ ಆಯ್ತು ಅಂದ್ರೆ ಓಕೆ ನಾರ್ಮಲ್ ಅಪ್ಪನು ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮನು ಕೆಲ್ಸಕ್ಕೆ ಹೋಗ್ತಾರೆ ಅಂತ. ನನ್ನ ತಲೆಯಲ್ಲಿ ಯಾವತ್ತು ಬರ್ಲಿಲ್ಲ ಈ ಬೇರೆ ಅವ್ರ ಅಮ್ಮಂದ್ರೆಲ್ಲ ಯಾಕೆ ಮನೇಲೆ ಇರ್ತಾರೆ ಯಾಕೆ ಹೋಗಲ್ಲ ಅನ್ನೋದು ಐ ಡಿನ್ ಅಂಡರ್ಸ್ಟ್ಯಾಂಡ್. ಅಂಡ್ ಅಮ್ಮ ಒಂಥರ ಮಂಡೇ ಟು ಫ್ರೈಡೇ ಜಾಬ್ ಅಥವಾ ಮಂಡೇ ಟು ಸ್ಯಾಟರ್ಡೆ ಜಾಬ್ ಅಲ್ಲ ಅಲ್ವಾ. ಸೊ ಯಾವಾಗ ಹೋಗ್ತಾರೋ ಅವಾಗ ಶೂಟಿಂಗ್ ಇದೆ ಡಬ್ಬಿಂಗ್ ಇದೆ ಹೋಗ್ತಾ ಇದ್ರು. ಅವಾಗ ಡಬ್ಬಿಂಗ್ ಜಾಸ್ತಿ ಹೋಗೋರು ಅವ್ರು ಚೆನ್ನೈಗೆ. ಇಲ್ಲಿ ಬೆಂಗಳೂರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಒಂದು ಬಿಟ್ಟರೆ ಬೇರೆ ಯಾವ ಸ್ಟುಡಿಯೋನು ಇರ್ಲಿಲ್ಲ ಡಬ್ಬಿಂಗ್ ಗಾಗಿ. ಪ್ರಸಾದ್ ಅಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ ಬರೀ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಎಡಿಟಿಂಗ್ ಅದು ಇದು ಎಲ್ಲ ಆಗೋದು. ಸೊ ಅಮ್ಮ ಅಪ್ಪಾಜಿ ಅವ್ರ ಜೊತೆ ರಾಜ್ಕುಮಾರ್ ಅವ್ರ ಜೊತೆ ಅಥವಾ ಅಂಬರೀಶ್ ಅಂಕಲ್ ಇಲ್ಲ ವಿಷ್ಣು ಸರ್ ಇಲ್ಲ ರವಿ ಮಾಮಂದು ಡಬ್ಬಿಂಗ್ ಯಾವುದೇ ಸಿನಿಮಾ ಅಂಬಿಕಾ ಮಾಧವಿ ಗೀತಾ ಮಹಾಲಕ್ಷ್ಮಿ ಯಾರಿಗೆ ಆದ್ರು ಡಬ್ಬಿಂಗ್ ಅಮ್ಮ ಚೆನ್ನೈಗೆ ಹೋಗೋರು ಅವ್ರ ಜೊತೆನಲ್ಲಿ ಮಾಡೋರು ಅವಾಗೆಲ್ಲ. ಇವಾಗೆಲ್ಲ ಕಂಪ್ಯೂಟರೈಸ್ ಆಗ್ಬಿಡಿದೆ, ಇಟ್ಸ್ ವೆರಿ ಈಸಿ, ಒಬ್ರೊಬ್ರೆ ಹೋಗಿ ಮಾಡ್ಕೊತಾರೆ. ಅವಾಗ ಅಪ್ಪಾಜಿ ಜೊತೆ ಅಮ್ಮ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಡಬ್ಬಿಂಗ್ ಮಾಡೋದು ಇಲ್ಲ ಅಮರೀಶ್ ಅಂಕಿಲು ಅಮ್ಮ ಒಟ್ಟಿಗೆ ನಿಂತ್ಕೊಂಡು ಆತರ. ಸೊ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರೋರು. ನಂಗೇನ್ ಐ ಯೂಸ್ ಟು ಮಿಸ್ ಹರ್ ಯಾವಾಗ್ಲ ಈ ತರ ಏನಾದ್ರು ಒಂದು ಬೇಕು ಸಡನ್ ಆಗಿ ಅಥವಾ ಒಂದ್ ಎಮೋಷನಲ್ ಸಪೋರ್ಟ್ ಬೇಕು ನನಗೆ ಅನ್ನೋ ತರ ಇದ್ರೆ ಅಮ್ಮನ್ ಮಿಸ್ ಮಾಡ್ತಾ ಇದ್ದೆ. ಬಟ್ ತುಂಬಾ ಚಿಕ್ಕ ವಯಸ್ಸಿಗೆ ನನ್ಗೆ ಅದು ಅಕ್ಸೆಪ್ಟ್ ಮಾಡ್ಕೊಂಡೆ, ತುಂಬಾ ನಾರ್ಮಲ್ ಅನ್ಸ್ತು. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದು. ಅಂಡ್ ನಾವು ನನ್ನ ಏಮ್ ಏನು ಅಂತಂದ್ರೆ ನಂದನಾಗೂ ಅದು ಅರ್ಥ ಆಗ್ಬೇಕು, ಯಾಕಂದ್ರೆ ಅವಳಿರೋ ಏಜ್ ನೀವ್ ನೋಡಿದೀರಾ ತುಂಬಾ ನನ್ನ ಕ್ಲಿಂಗಿ ಒಂಥರ ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾಳೆ. ಸೊ ಅವಳು ಹೇಳ್ತಾಳೆ ಕೂಡ ಬಾಬಾ ಶೂಟಿಂಗ್ ಹೋಗ್ಲಿ ನೀ ಹೋಗ್ಬೇಡ ಅಂತ. ಸೊ ನಾ ಹೇಳ್ತೀನಿ ಅಮ್ಮ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಅಮ್ಮಗೆ ದುಡ್ಡು ಯಾರು ಕೊಡ್ತಾರೆ, ನಿಂಗೆಲ್ಲ ಕೊಡ್ಸಕ್ಕೆಲ್ಲ ಅಮ್ಮಗ್ ದುಡ್ಡು ಬೇಕಲ್ಲ, ಅಮ್ಮ ಕೆಲಸ ಮಾಡ್ಬೇಕಲ್ಲ ಅಂತ ಶೀಲ್ ಥಿಂಕ್. ಸೊ ನನ್ ಐ ವಾಂಟ್ ಹರ್ ಆಲ್ಸೋ ಟು ಗ್ರೋ ಅಪ್ ನಾರ್ಮಲ್ ಥಿಂಕಿಂಗ್ ಓಕೆ ಹೆಣ್ಮಕ್ಳು ಮನೆಯಲ್ಲಿ ಏನೋ ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಾರೆ ಅನ್ನೋದು. ಸೊ ನನ್ ನಾರ್ಮಲ್ ಅನ್ಸೋದು, ಮಿಸ್ ಮಾಡ್ತಿದ್ದೆ. ಬಟ್ ಅಪ್ಪ ತುಂಬಾ ಟೈಮ್ ಸ್ಪೆಂಡ್ ಮಾಡೋರು. ಸೊ ಹಂಗಾಗಿ ಎವ್ರಿ ಸಂಡೇ ಒಂದು ರಿಚುವಲ್ ಅದು. ನಮ್ಮಪ್ಪ ನಾನು ನಮ್ಮಣ್ಣ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ವಿ. ನನ್ಗೆ ಅದು ಎಷ್ಟು ಮೆಮರೀಸ್ ಇದೆ ಅಂದ್ರೆ ತುಂಬಾ ಸ್ಟ್ರಾಂಗ್ ಮೆಮರೀಸ್ ಇದೆ ಅಲ್ಲಿ. ಟ್ರೇನು ಆಮೇಲೆ ಆ ಫೆರಸ್ ವೀಲ್ ಎಲ್ಲ ಇರೋದೆಲ್ಲ, ಮೇರಿ ಗ್ರೌಂಡ್ ತರ ಒಂದು ಹಾರ್ಸ್ ಎಲ್ಲ ಇರೋದು, ಆಮೇಲೆ ಆ ಟ್ರೈನ್ ಒಂದಿರೋದು ಟಾಯ್ ಟ್ರೈನು, ಅದರಲ್ಲೆಲ್ಲ ಅಪ್ಪ ಯಾವಾಗ್ಲೂ ಎವ್ರಿ ಸಂಡೇ ಕರ್ಕೊಂಡು ಹೋಗೋರು. ತುಂಬಾ ಎಂಜಾಯ್ ಮಾಡ್ತಾರೆ. ಅಮ್ಮ ಇದ್ದಾಗ ಅಪ್ಪ ಅಮ್ಮ ಇಬ್ರು ತುಂಬಾ ಟೈಮ್ ಸ್ಪೆಂಡ್ ಮಾಡೋರು ನಮ್ ಜೊತೆ. ಹೊರಗಡೆ ಕರ್ಕೊಂಡು ಹೋಗೋದು, ಊಟ ಕರ್ಕೊಂಡು ಹೋಗೋದು, ಏನೋ ಈ ತರ ಕಬನ್ ಪಾರ್ಕ್ ಅಲ್ಲಿ ಇಲ್ಲಿ ಯೂಸ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್ ಒಟ್ಟಿಗೆ. ಸೊ ಹಂಗಾಗಿ ಅಷ್ಟು ಇದಾಗ್ತಾ ಇರ್ಲಿಲ್ಲ. ಒಂದೊಂದ್ಸರಿ ಮಿಸ್ ಮಾಡುವೆ, ಹೇಳುವೆ ಕೂಡ. ಒಂದ್ ಎರಡ್ ಮೂರ್ ಫೋಟೋ ಇದೆ ಅಪ್ಪ ತೆಗ್ದಿರೋದು. ಅಮ್ಮ ಜಸ್ಟ್ ಡಬ್ಬಿಂಗ್ ಹೋಗಕ್ ಮುಂಚೆ ನಾನು ಫುಲ್ ಹತ್ಕೊಂಡು ಅಂತ ಕೂತಿದ್ದೀನಿ, ಅಮ್ಮ ನಾನು ಒಟ್ಟಿಗೆ ಇರೋದು, ಆಮೇಲೆ ಅಮ್ಮ ನಾನು ಅಣ್ಣ ಒಟ್ಟಿಗೆ ಇರೋದು. ಅದನ್ನ ನೋಡ್ದಾಗ ಕೇಳಿದೆ ನಮ್ಮ ಅಮ್ಮಗೆ, ಯಾಕಮ್ಮ ಹಿಂಗಿದೆ ನನಗೆ ಫೋಟೋ ಇದೆ ಅಂತ. ಶಿ ಸೆಡ್ ಅಯ್ಯೋ ನಾನು ಡಬ್ಬಿಂಗ್ ಹೊರಟು ನಿಂತಿದ್ರೆ ಹೋಗ್ಬೇಡ ಅಂತ ಹತ್ಕೊಂಡು ಕೂತಿದ್ದೆ ನೀನು ಅಂತ. ಸೊ ಐ ಯೂಸ್ ಟು ಡೆಫಿನೆಟ್ಲಿ ಮಿಸ್ ಹರ್. ಓಕೆ, ನೀವು ಹೇಳಿದ್ರಿ ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಇರುವಾಗ ನಾನೇ ಮಧ್ಯ ನಿಂತ್ಕೋಬೇಕು, ನಾನೇ ಲೀಡರ್ ಆಗ್ಬೇಕು, ಆ ತರ ಇದ್ರಿ ಅಂತ. ಸೊ ನೀವು ಚೆನ್ನಾಗಿ ಓದ್ತಾ ಇದ್ರ, ಬಾಲ್ಯದಲ್ಲಿ ನಿಮಗೆ ಇಂಥದ್ದೇ ಆಗ್ಬೇಕು ಅಥವಾ ಏನ್ ಗುರಿ ಇಟ್ಕೊಂಡಿದ್ರಿ? ಆಕ್ಟ್ರೆಸ್ ಆಗ್ಬೇಕು ಅಂತ ಆಯ್ತಾ ಅಥವಾ ಏನು? ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ನೆ. 7 ವರ್ಷ ಇದ್ದಾಗ ನಾನು ಫಸ್ಟ್ ಅಮ್ಮ ಮೇಕಪ್ ಹಾಕ್ಸಿ ನನ್ ಕೆಲಸ ಮಾಡಿದ್ದು. ಅಮ್ಮಂಗೆ ಇಷ್ಟ ಇರ್ಲಿಲ್ಲ, ಬಟ್ ಡೆಸ್ಟಿನಿ ಅಲ್ವಾ, ಏನು ಅದು ಅನಿವಾರ್ಯವಾಗಿ ಆಯ್ತು. ಅವಾಗ್ಲೂ ನಂಗೆ ಏನು ಅನ್ನಿಸ್ತಾ ಇರ್ಲಿಲ್ಲ, ಜಸ್ಟ್ ಹೋಗುವೆ, ಮೇಕಪ್ ಹಾಕೋರು ಡೈಲಾಗ್ ಇದು ಹೇಳಿ ಅದ್ ಹೇಳಿ ಅಂತ. ಅದನ್ನ ಇವಾಗ ಹೆಂಗ್ ಗ್ರಂಥ ಹೆಂಗ್ ಮಾಡ್ತಾನೆ ಹಂಗೆ, ಇಷ್ಟ ಹೇಳಪ್ಪ ನಾನು ಅಳು ಅನ್ನೋರು ಅಳ್ತಿದ್ದೆ, ಇಲ್ಲ ನಗು ಅನ್ನೋರು ನಗ್ತಾ ಇದ್ದೆ. ದಟ್ಸ್ ಆಲ್ ಇಟ್ ವಾಸ್. ಆ ಒಂದು
ಏನಂತಾರ ಕೆಲಸದ ಒಂದು ಸೀರಿಯಸ್ನೆಸ್ ನನಗೆ ಅವಾಗ ಅರ್ಥ ಆಗಿಲ್ಲ ಅಷ್ಟು ಚಿಕ್ಕ ವಯಸ್ಸಿಗೆ. ಮಾಮನ್ ಶೂಟಿಂಗ್ ಅಂತೂ ಶಾಂತಿ ಕ್ರಾಂತಿ ಅಂತೂ ಬರೀ ಮಜಾನೆ, ಹೋದ್ರೆ ಬರೀ ಅತ್ತಿನ್ನು ಇತ್ತಿನ್ನು ಅದ್ ತರ್ಸ್ಕೊಡು ಏನ್ ಕೇಳಿದ್ರು ತರ್ಸ್ಕೊಡೋರು. ಗೋಲಿಗಳೆಲ್ಲ ಇರೋದು ಸೆಟ್ ಅಲ್ಲಿ ಆಟ ಆಡ್ಕೊಂಡು, ಜೂಹಿ ಅವರಿರೋರು, ರಜನಿ ಸರ್ ಇರೋರು, ಎಲ್ಲ ಮಟ್ಟಿಗೆ ನಾಗಾರ್ಜುನ ಸರು ಅಂಡ್ ಮಾಮ, ನಾನು ಸುನಿಲ್ ಬರೀ ಆಟ ಆಡದೆ. ಸೊ ಅವಾಗೆಲ್ಲ ಏನೋ ಅರ್ಥ ಆಗ್ತಾ ಇರ್ಲಿಲ್ಲ. ಸ್ಕೂಲ್ ಅಲ್ಲಿ ಎಲ್ಲದಕ್ಕೂ ನಾನೇ ಮುಂದೆ, ಎಲ್ಲಾ ಕಾಂಪಿಟೇಷನ್ಸ್ ಅಲ್ಲೂ ನಾನು ಭಾಗವಹಿಸ್ತಾ ಇದ್ದೆ. ಒಂದು ಡಿಬೇಟ್ ಇಂದ ತಗೊಳ್ಳಿ, ಡಿಬೇಟ್, ಡಾನ್ಸ್, ಸಿಂಗಿಂಗ್, ಡ್ರಾಮಾ ಎಲ್ಲದ್ರಲ್ಲೂ ಅಂಡ್ ಸ್ಪೋರ್ಟ್ಸ್ ಅಲ್ಲೂ ಇರ್ತಾ ಇದ್ದೆ. ಓದಲ್ಲೂ ಐ ವಾಸ್ ವೆರಿ ಗುಡ್, ಈಸಿ. ಅದೇ ಇವಾಗ್ಲೂ ಹೇಳ್ತೀನಿ, ನಮಗೆ ಮನ್ಸು ಮಾಡಿದ್ರೆ ಆರಾಮಾಗಿ ರ್ಯಾಂಕ್ ತಗೋಬಹುದು. ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಿರೋದು, ಬಟ್ ಟೂ ಮೆನಿ ಥಿಂಗ್ಸ್ ಮಾಡ್ತಾ ಇರ್ತಾ ಇದ್ದೆ. ಸೊ ಹಂಗಾಗಿ ಆ ಓದಕ್ಕೆ ಎಷ್ಟು ಟೈಮು ಅಷ್ಟೇ, ಒಂದಷ್ಟು ಲಿಮಿಟೆಡ್ ಟೈಮ್, ಅದಾದ್ಮೇಲೆ ಅಯ್ಯೋ ಸಾಕು ಅಂದ್ಬಿಟ್ಟು ಇನ್ನೇನೋ ಮಾಡಕ್ ಹೋಗ್ಬಿಡೋದು. ಸೊ ಯಾವಾಗ್ಲೂ ಒಂದು ಈಸಿಲಿ ಒಂದು 90% 80-90% ಗ್ಯಾರಂಟಿ ತಗೋತಾ ಇದ್ದೆ. ಅವಾಗ್ಲೂ ಹೇಳೋರು ಅಮ್ಮ, ಅಪ್ಪ ವಾಸ್ ಲೈಕ್ ಓಕೆ ಏನ್ ಮಾಡಿದ್ರು ಓಕೆ ಅನ್ನೋದರ, ಅಮ್ಮ ಯಾವಾಗ್ಲೂ ಹೇಳೋರು ಓದ್ಕೋ ಓದ್ಕೋ ಇನ್ನೊಂದ್ ಸ್ವಲ್ಪ ಓದ್ಕೋ ಅಂತ. ಬಟ್ ಒಂದ್ ಕ್ಯಾಶುವಲ್ ಆಗಿ ತಗೊಂಡು ಇದು ಮಾಡ್ತೀನಿ. ಬಟ್ ಐ ವಾಸ್ ಗುಡ್ ಸ್ಟಡೀಸ್ ಅಲ್ಲೂ, ಐ ವಾಸ್ ಗುಡ್ ಎಲ್ಲಾದ್ರಲ್ಲೂ. ಸ್ಕೂಲ್ ಅಲ್ಲಿ ನಾನು ಪ್ರೈಮರಿ ಸ್ಕೂಲ್ ಅಲ್ಲೂ ಲೀಡರ್ ಆಗಿದ್ದೆ, ಹೈ ಸ್ಕೂಲ್ ಅಲ್ಲೂ ಲೀಡರ್ ಆಗಿದ್ದೆ. ಸೊ ಅಂದ್ರೆ ನಮ್ ಗ್ರೂಪ್ಸ್ ಎಲ್ಲ ಇರೋದು ನೋಡಿ, ಆ ಗ್ರೂಪ್ ಕ್ಯಾಪ್ಟನ್, ಪ್ರೈಮರಿ ಸ್ಕೂಲ್ ಅಲ್ಲಿ ಸ್ಕೂಲ್ಗೆ ಹೆಡ್ ಕ್ಯಾಪ್ಟನ್ ಆಗಿದ್ದೆ, ಈ ತರ ಎಲ್ಲ. ಐ ವಾಸ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್ ಇನ್ ಸ್ಕೂಲ್. ಅದಾದ್ಮೇಲೆ 1990 ಅನ್ಸುತ್ತಲ್ಲ ಚಿತ್ರರಂಗಕ್ಕೆ ನೀವು ಪದಾರ್ಪಣೆ ಮಾಡಿದ್ರಿ, ಅಂದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ರಿ. ಚೈಲ್ಡ್ ಆರ್ಟಿಸ್ಟ್ ಆಗಿ ಆ ಟೈಮ್ ಅಲ್ಲಿ 87 ಹಂಗೆ ಚಪ್ಪಲ ಚನ್ನಿಗರಾಯ ಮಾಡಿದೆ, ಆಮೇಲೆ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಮಾಡಿದೆ, ದೆನ್ ಶಾಂತಿ ಕ್ರಾಂತಿ, ಸ್ವರ್ಣ ಸಂಸಾರ, ಒಬ್ಬರಿಗಿಂತ ಒಬ್ಬರು ಸುಮಾರು ಸಿನಿಮಾ. ಅದಾದ್ಮೇಲೆ ಸ್ಟಾಪ್ ಮಾಡಿದೆ. 7th ಸ್ಟ್ಯಾಂಡರ್ಡ್ ಅಲ್ಲಿ ಪಬ್ಲಿಕ್ ಎಕ್ಸಾಮ್ಸ್ ಇರೋದು ಅವಾಗ. ಐ ಡೋಂಟ್ ನೋ, ಐ ಥಿಂಕ್ ಯು ಬಿಲಾಂಗ್ ಟು ಅ ಡಿಫ್ರೆಂಟ್ ಜನರೇಷನ್. ಸೊ ನಮ್ಮ ಟೈಮ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಗೂ ಪಬ್ಲಿಕ್ ಎಕ್ಸಾಮ್, ಸೊ ಅವಾಗ ಅಪ್ಪ ಸಾಕು ಓದ್ಲಿ ನಾ ಪಬ್ಲಿಕ್ ಎಕ್ಸಾಮ್ ಬೇರೆ ಇದೆ ವರ್ಷ ಅಂತ. ಸೊ 7th ಸ್ಟ್ಯಾಂಡರ್ಡ್ ಬಂದಾಗ ಐ ಸ್ಟಾಪ್. 99 ಅಲ್ಲಿ ನಾನು ಹೃದಯ ಹೃದಯಕ್ಕೆ ಆಫರ್ ಬಂದಿದ್ದು ಏಪ್ರಿಲ್ ಅಲ್ಲಿ. ಸೊ 99 ಅಲ್ಲಿ ಮತ್ತೆ ನಾಯಕ ನಟಿಯಾಗಿ ನಾನು ವಾಪಸ್ ಬಂದೆ. ಸೊ ಕರೆಕ್ಟ್ ಆಗಿ 24 ವರ್ಷ. 24 ವರ್ಷ, ಎಸ್. ಓಕೆ, ಹೃದಯ ಹೃದಯ ಅಂದಾಗ ಶಿವಣ್ಣನ್ ಜೊತೆ ಹೆಂಗಿತ್ತು? ನೀವೇನಾದ್ರೂ ಪ್ರಿಪೇರ್ ಆಗಿದ್ರಾ, ಅಥವಾ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ನಿಮಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು, ತಾಯಿ ಕೂಡ ಅದೇ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ನಿಮ್ಗೆ ಈಸಿ ಆಯ್ತಾ, ಅಥವಾ ಹೆಂಗಿತ್ತು ಮ್ಯಾಮ್ ಅದು? ಸಿ, ಅಮ್ಮ ಫೀಲ್ಡ್ ಅಲ್ಲಿ ಇದ್ದಿದ್ದರಿಂದಾನೇ ಅವಕಾಶ ಬಂದಿದ್ದು ಜನ್ಮ ಅಲ್ವಾ, ಗಾಯತ್ರಿ ಅವ್ರ ಮಗಳು ಅಂತಾನೆ ಅವಕಾಶ ಬಂದಿದೆ. ಅದರ್ವೈಸ್ ಅವಕಾಶ ನನಗೆ ಸಿಗ್ತಾನೆ ಇರಲಿಲ್ಲ ಖಂಡಿತ. ಸೊ ಶಿವಣ್ಣನ್ ಸಿನಿಮಾಗೆ ಈ ತರ ಹೊಸ ಹೀರೋಯಿನ್, ಹೊಸ ಹುಡುಗಿನ ಹುಡುಕ್ತಾ ಇದಾರೆ ಅಂತಂದಾಗ ಅಮ್ಮ, ಆಗ್ತಾನೆ ನಾ ಹೇಳಿದ್ನಲ್ಲ ನಂದಿನಿ ಲೇಔಟ್ ಅಲ್ಲಿ ಅಪ್ಪ ಮನೆ ಕಟ್ಸಿದ್ರು, ಆ ಗೃಹ ಪ್ರವೇಶದೇನೋ ಫೋಟೋಸ್ ಅಮ್ಮ ಯಾವ್ದೋ ಡಬ್ಬಿಂಗ್ ಹೋದಾಗ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ಗೆಲ್ಲ ತೋರ್ಸಕ್ಕೆ ಅಂತ. ಅಲ್ಲಿ ಮಧುಸೂದನ್ ರೆಡ್ಡಿ ಅಂತ ಒಬ್ರು ಫೈನಾನ್ಸರ್ ಅಂಡ್ ಪ್ರೊಡ್ಯೂಸರ್ ಇದ್ದಾರೆ, ಅವರು ಆ ಫೋಟೋಸ್ ನೋಡಿ ಅಮ್ಮನ್ ಅಮ್ಮ ಎಲ್ಲರಿಗೂ ತೋರ್ಸೋವಾಗ ಅವರು ನೋಡಿದ್ದಾರೆ. ಅದ್ರಲ್ಲಿ ನಾನು ಗೃಹ ಪ್ರವೇಶಕ್ಕೆ ಸೀರೆ ಎಲ್ಲ ಉಟ್ಕೊಂಡಿದ್ದೆ, ಸೆಕೆಂಡ್ ಪಿ ಯು ನಲ್ಲಿ ಇದ್ದೆ ಅನ್ಸುತ್ತೆ, ನನ್ನ ಫ್ರೆಂಡ್ಸ್ ನಾನು ಎಲ್ಲರೂ ಸೀರೆಗಳೆಲ್ಲ ಉಟ್ಕೊಂಡಿದ್ವಿ. ಸೊ ಆ ಫೋಟೋ ನೋಡ್ಬಿಟ್ಟು ಈ ತರ ಹುಡುಕ್ತಾ ಇದ್ದಾಗ ಗೀತಕ್ ಹಂಗೆ ಮಧುಸೂದನ್ ರೆಡ್ಡಿ ಸರ್ ಹೇಳಿದ್ದು, ಈ ತರ ಗಾಯತ್ರಿ ಅವ್ರ ಮಗಳಿದ್ದಾಳೆ ಕೇಳಿ ನೋಡಿ ಮಾಡ್ತಾರ ಅಂತ ಅಂತ. ಅಲ್ಲಿಂದ ಗೀತಕ ಅಮ್ಮಗೆ ಹೇಳಿ ಪಾರ್ವತಮ್ಮ ಅವ್ರಿಗೆ ಅಮ್ಮ ಮನೆಗೆ ಫೋನ್ ಮಾಡಿಸಿದ್ರು. ಫೋನ್ ಮಾಡಿಸಿದ ತಕ್ಷಣ ಅಮ್ಮಂಗೆ ಎಲ್ಲಿ ಅನು ಎಲ್ಲಿ ನೋಡಿದ್ರು ಅಂತ, ಯಾಕಂದ್ರೆ ನಮ್ಮಣ್ಣ ನಾನು ಯಾವತ್ತೂ ಅವ್ರ ಜೊತೆ ಡಬ್ಬಿಂಗ್ ಶೂಟಿಂಗ್ ಎಲ್ಲೂ ಹೋಗ್ತಾ ಇರಲಿಲ್ಲ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ನಿಲ್ಸಾದ್ಮೇಲೆ ಎಲ್ಲೂ ಅಮ್ಮನ ಜೊತೆ ಎಲ್ಲೂ ಹೋಗ್ತಾ ಇರಲಿಲ್ಲ ಹಾಗೆಲ್ಲ. ಸೊ ಎಲ್ಲಿ ನೋಡಿದ್ರು ಅನೂನ ಅಂತ ದೆನ್ ಗೊತ್ತಾಯ್ತು, ಓಕೆ ರೆಡ್ಡಿ ಸರ್ ಫೋಟೋಸ್ ನೋಡಿ ಈ ತರ ಹೇಳಿದ್ದಾರೆ ಅಂತ. ಆಮೇಲೆ ಅಮ್ಮ ಫೋನ್ ಮಾಡಿಸಿ ಮಾಡ್ತಾಳ ಅನು ಇಷ್ಟ ಇದೆಯಾ ಸಿನಿಮಾ ಅಂತ. ಯಾವಾಗ್ಲೂ ಅಪ್ಪ ಅಮ್ಮ ಡಿಸಿಷನ್ಸ್ ಎಲ್ಲ ನಮ್ಗೆ ಬಿಡೋರು ಜಾನ್ವಿ, ಅಂದ್ರೆ ಯಾವ್ದು ಸರಿ ಯಾವ್ದು ಕರೆಕ್ಟು, ಏನ್ ಮಾಡಿದ್ರೆ ಏನ್ ಕಾನ್ಸಿಕ್ವೆನ್ಸಸ್ ಆಗತ್ತೆ ಇನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋರು. ಬಟ್ ಡಿಸಿಷನ್ ನನ್ಗೆ ನಮ್ಮ ಅಣ್ಣಂಗನೇ ಬಿಡ್ತಾ ಇದ್ದಿದ್ರು, ನೀವೇನ್ ಡಿಸೈಡ್ ಮಾಡ್ತಿರೋ ಯು ಕ್ಯಾನ್ ಡೂ ಅಂತ. ಸೊ ಕೇಳಿದ್ರು ಏನು ಈ ತರ ಫೋನ್ ಬಂದಿದೆ ಏನ್ ಮಾಡೋಣ ಅಂತ. ನಮ್ಮಅಮ್ಮ ಬೇಡ ಅಂದ್ರು, ಬಿಕಾಸ್ ಅವಾಗ ತಾನೇ ಐ ಇಸ್ ಜಸ್ಟ್ ಸ್ಟಾರ್ಟಿಂಗ್ ಮೈ ಡಿಗ್ರಿ, ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೆ. ಸೊ
ಅಮ್ಮ ಬೇಡ ಅಂದ್ರು ಬಟ್ ಏನೋ ನಮ್ಮ ನಮ್ಮ ತಂದೆ ಓಕೆ ಅವಳಿಗೆ ಇಷ್ಟ ಇದ್ರೆ ಲೆಟ್ ಹರ್ ಟ್ರೈ ಅಂತ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮನ ಅಕ್ಕ ಮನೆಯಲ್ಲಿದ್ರು ಅವರ ಮಗಳು ಆಶಾರಾಣಿ ಅರ್ಜುನ್ ಸರ್ಜನ್ ಮದುವೆ ಆಗಿದ್ದಾರೆ ಸೊ ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ರು ನಮ್ಮ ಅಕ್ಕನೂ ಸೇಮ್ ರಥಸಪ್ತಮಿ ಅವಳು ಹತ್ತು ಹನ್ನೆರಡು ವರ್ಷ ಮುಂಚೆ ಮಾಡಿದ್ದು ಹೃದಯ ಹೃದಯಕ್ಕಿಂತ ಸೊ ಸೇಮ್ ಡೈರೆಕ್ಟರ್ ಸೇಮ್ ಹೀರೋ ವಜೇಶ್ವರಿ ಕಂಪನಿ ಅಪ್ಪಾಜಿ ಅವ್ರ ಕಂಪನಿ ಎಲ್ಲಾನು ಸೇಮ್ ಸೊ ನಮ್ಮ ಅಕ್ಕನ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ರಥಸಪ್ತಮಿಲಿ ಸೊ ನಮ್ ದೊಡ್ಡಮ್ಮ ಅಂದ್ರು ಅವಳ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ ಕಳಿಸು ನೋಡೋಣ ಫೋಟೋಸ್ ಕಳಿಸು ನೋಡೋಣ ಏನಾಗತ್ತೆ ಅಮ್ಮ ಇಷ್ಟಪಡ್ತಾರ ಏನು ನೋಡೋಣ ಅಂತ ಆಮೇಲೆ ನಮ್ಮ ತಂದೆ ಅವ್ರಿಗೆ ಒಂಥರ ಹಾಬಿ ಫೋಟೋಗ್ರಫಿ ನಾ ಹೇಳಿದ್ನಲ್ಲ ಚಿಕ್ಕ ವಯಸ್ಸಿಂದ ಅವರು ಫೋಟೋ ದೊಡ್ಡ ದೊಡ್ಡ ಕ್ಯಾಮ್ರಾಸ್ ಇಟ್ಕೊಂಡು ಯಾವಾಗ್ಲೂ ಅಪ್ಪ ಫೋಟೋ ತೆಗಿತಾ ಇದ್ದಿದ್ದು ವಿ ಯೂಸ್ ಟು ಸಿ ಸೊ ಅಪ್ಪನೇ ಒಂದಷ್ಟು ಫೋಟೋಸ್ ತೆಗೆದಿದ್ರು ನಾನು ಸೊ ಅದನ್ನೇ ಕಳಿಸಿ ಅಮ್ಮ ಇಮಿಡಿಯೇಟ್ ಆಗಿ ಇಲ್ಲ ನಮ್ಗೆ ಇಷ್ಟ ಆಗಿದೆ ಮನೆ ಕರ್ಕೊಂಡ್ ಬಾ ಅಂತ ಹೇಳಿ ಐ ವೆಂಟ್ ಅಪ್ಪಾಜಿ ಮತ್ತೆ ಅಮ್ಮ ಅವ್ರನ್ನ ಮೀಟ್ ಮಾಡಿ ಸಿನಿಮಾ ಫೈನಲೈಸ್ ಆಗಿದ್ದು ಡೈರೆಕ್ಟರ್ ಸರ್ ಎಂ ಎಸ್ ರಾಜಶೇಖರ್ ಸರ್ ನ ಮೀಟ್ ಮಾಡಿದೆ ಗೌರಿ ಶಂಕರ್ ಸರ್ ರಕ್ಷಿತಾ ಅವ್ರ ತಂದೆ ಕ್ಯಾಮ್ರಾಮನ್ ಅದಕ್ಕೆ ಸೊ ಎಲ್ಲಾರನು ಮೀಟ್ ಮಾಡಿದೆ ಶಿವಣ್ಣನ್ ಮಾತ್ರ ಮೀಟ್ ಮಾಡಿರ್ಲಿಲ್ಲ ಅಂದ್ರೆ ನಮ್ಮ ದೊಡ್ಡಮ್ಮನ ಮನೆ ಫಂಕ್ಷನ್ಸ್ ಅಲ್ಲೆಲ್ಲ ನೋಡಿದ್ದೆ ಅಪ್ಪಾಜಿನ ಅಮ್ಮನ ಎಲ್ಲ ಅವಾಗ ತುಂಬಾ ಬರೋರು ಅವ್ರ ಮನೆಗೆಲ್ಲ ಬಟ್ ಶಿವಣ್ಣನ್ ಪರ್ಸನಲ್ ಆಗಿ ಮೀಟ್ ಮಾಡಿರ್ಲಿಲ್ಲ ಸೊ ಗೀತಕ್ಕನ್ನು ಮೀಟ್ ಮಾಡಿದೆ ಬಟ್ ಅವ್ರನ್ನ ಮೀಟ್ ಮಾಡಿರಲ್ಲ ಸೊ ಶೂಟಿಂಗ್ ಸ್ಟಾರ್ಟ್ ಆದಾಗ್ಲೇ ಅವ್ರನ್ನ ಫಸ್ಟ್ ಡೇನೆ ನಾನು ಮೀಟ್ ಮಾಡಿದ್ದು ಅಂಡ್ ಫಸ್ಟ್ ಡೇ ಇಂದ ಹಿ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್ ನಿಮ್ ನೋಡಿದೀರಾ ಅವ್ರನ್ನ ಹಿ ಇಸ್ ವೆರಿ ಡೌನ್ ಟು ಅರ್ತ್ ಯಾವುದೇ ರೀತಿನಲ್ಲಿ ನನಗೆ ಒಂದು ನ್ಯೂ ಕಮರ್ ಅಂತ ಅವ್ರು ನಂಗೆ ಫೀಲ್ ಮಾಡಕ್ಕೆ ಆಗಕ್ ಬಿಡ್ಲೇ ಇಲ್ಲ ಸೊ ಹೃದಯ ಹೃದಯ ಅಂದ್ರೆ ಓ ಪ್ರೇಮದ ಗಂಗೆ ಆ ಸಾಂಗ್ ನಾನಂತೂ ರಿಪೀಟ್ ಆಗಿ ಹಾಕೊಂಡು ನೋಡ್ತಾ ಇದ್ದೆ ಸೊ ಅಲ್ಲಿಂದ ನೀವು ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ನಿಮ್ ಜರ್ನಿ ಶುರು ಆಗುತ್ತೆ ಅದಾದ್ಮೇಲೆ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯಿಸ್ತೀರಾ ಎಲ್ರಿಗೂ ತುಂಬಾ ಇಷ್ಟ ಆಗ್ತೀರಾ ಯಾರು ತುಂಬಾ ಚೆನ್ನಾಗಿದ್ದಾರೆ ಅದರಲ್ಲೂ ರಾಮ್ಕುಮಾರ್ ಅವ್ರ ಜೊತೆ ಒಂದ್ ಸಾಂಗ್ ಅದೆಲ್ಲರೂ ಹೌದು ಒಂದೇ ಉಸಿರು ಅದನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತಾರೆ ಸೊ ಈ ಜರ್ನಿ ತುಂಬಾ ಸಕ್ಸಸ್ಫುಲ್ ಆಗಿ ಸಾಗುತ್ತೆ 65ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತೀರಾ ಸೊ ಒಂದ್ಸಲ ಅದನ್ನ ಮೆಲಕ್ ಹಾಕಿದಾಗ ಸಾಲು ಸಾಲು ಚಿತ್ರಗಳು ಬಿಸಿ ಆಗಿದ್ದು ಏನು ಮೆಮೊರೀಸ್ ಶೇರ್ ಮಾಡಬಹುದು ಮೇನ್ ಆಗಿ ಬರೋದು ಅಮ್ಮನ ಜೊತೆ ಇರ್ತಾ ಇದ್ದಿದ್ದ ಸಮಯ ಶೂಟಿಂಗ್ ಎಲ್ಲ ಅಮ್ಮ ಮೂರ್ ಹೊತ್ತು ಅಮ್ಮ ಜೊತೆಲಿರೋರು ಇವತ್ತು ನನ್ನ ನಡವಳಿಕೆಗೆ ನನ್ನ ಒಂದು ವರ್ಕ್ ಎಥಿಕ್ ಅಥವಾ ನನ್ನ ಡಿಸಿಪ್ಲಿನ್ಗೆ ಜನ ನನ್ಗೆ ಏನಾದ್ರು ಒಂದ್ ಸ್ವಲ್ಪ ಪ್ರಶಂಸೆ ಕೊಡ್ತಾರೆ ಅಂತಂದ್ರೆ ಆ ಕ್ರೆಡಿಟ್ ಎಲ್ಲ ನನ್ನ ತಾಯಿಗೆ ಹೋಗ್ಬೇಕು ಯಾಕಂದ್ರೆ ಚಿಕ್ಕ ವಯಸ್ಸು 18 ವರ್ಷ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಸೊ ಅಂತ ಟೈಮಲ್ಲಿ ತುಂಬಾ ಗೈಡೆನ್ಸ್ ಬೇಕಾಗತ್ತೆ ಅದನ್ನ 24/7 ಅಂತಾರಲ್ಲ ಅದರ 24 ಗಂಟೆ ಪ್ರತಿ ದಿನ ಅಮ್ಮ ಜೊತೆಲಿದ್ದು ನನ್ಗೆ ತುಂಬಾ ಗೈಡ್ ಮಾಡಿ ನನ್ನ ಮೋಲ್ಡ್ ಮಾಡಿದ್ರು ಯುನೋ ಈ ರೀತಿ ಬಿಹೇವ್ ಮಾಡ್ಬೇಕು ಒಬ್ರು ಟೆಕ್ನಿಷಿಯನ್ ಇರ್ಲಿ ಅಥವಾ ಅವ್ರು ನಮ್ಗೆ ಊಟ ಬಡಿಸೋ ಪ್ರೊಡಕ್ಷನ್ ಅವ್ರು ಇರ್ಲಿ ಹೇಗ್ ಮಾತಾಡಿಸ್ಬೇಕು ಅವ್ರನ್ನ ಎಲ್ಲಾರನು ಅಣ್ಣ ಅಂತ ಹೇಳಿ ಕರಿಬೇಕು ಯುನೋ ಆತರ ಪ್ರತಿಯೊಂದು ಇದ್ರಲ್ಲೂ ನನ್ಗೆ ಅಮ್ಮ ಯೂಸ್ ಟು ಬಿ ದೇರ್ ಅಂಡ್ ಶಾರ್ಟ್ ಆದಾಗ್ಲೂ ಅಷ್ಟೇ ಕ್ಯಾಮ್ರಾ ಹಿಂದೆನೆ ಕೂತಿರೋರು ಯುನೋ ನಾನು ಮಾತಾಡುವಾಗ ಡೈಲಾಗು ಇದು ಎಲ್ಲ ಅದನ್ನು ತುಂಬಾ ಹೆಲ್ಪ್ ಮಾಡೋರು ಅಂಡ್ ಶಾರ್ಟ್ ಆಗಿದ ತಕ್ಷಣ ಡೈರೆಕ್ಟರ್ ಓಕೆ ಅಂದಿದ ತಕ್ಷಣ ಹಿಂಗ ನೋಡ ಅಮ್ಮನ್ ಬಗ್ಬಿಟ್ಟು ನೋಡ್ತಾ ಇದ್ದೆ ಅಮ್ಮ ಹ್ಞೂ ಹಿಂಗಂದ್ರೆ ಓಕೆ ಸರಿಗ್ ಮಾಡಿದೀನಿ ಸೊ ಸರಿಗ್ ಮಾಡಿದೀನಿ ಅಂತ ಆಮೇಲೆ ಅಮ್ಮ ಅಲ್ಲೆಲ್ಲೋ ದೂರದಲ್ಲಿ ಹಿಂಗ್ ಕಂಡ್ಬಿಟ್ರು ಅಂದ್ರೆ ಓ ಏನೋ ಮಾಡ್ತಾ ಇದ್ದೀನಿ ತಪ್ಪು ಅಂತ ಯುನೋ ಲೈಕ್ ದಟ್ ಸೊ ನನ್ಗೆ ಇನಿಷಿಯಲ್ ಡೇಸ್ ನಾಪಿಸ್ಕೊಂಡ್ರೆ ಅಮ್ಮನೇ ನೆನಪಾಗೋದು ತುಂಬಾ ನನ್ಗೆ ಮಧ್ಯದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದಾಗ ತುಂಬಾ ಒಂಥರ ಊಟ ಸೆಟ್ ಆಗದೆ ತುಂಬಾ ನನ್ಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಯ್ತು ಸೊ ಆವಾಗ ಒನ್ ಪಾಯಿಂಟ್ ಅಲ್ಲಿ ಅಮ್ಮ ಎಲ್ಲ ಎತ್ಕೊಂಡ್ಬರೋರು ಜಾನ್ವಿ ಒಂದ್ ಸ್ಟವ್ ಒಂದ್ ಸಣ್ಣ ಕುಕ್ಕರು ಬಾಂಡ್ಲಿ ಸಾಮಾನು ಎಲ್ಲ ಯಾವ ಹೋಟ್ಲಿಗೆ ಹೋದ್ರು ಅಲ್ಲಿ ಎಲ್ಲ ಸೆಟಪ್ ಅಮ್ಮಂದು ಸೊ ನಾನು ಅವ್ರಿಗೆ ಅವರೇ ಅಡ್ಗೆ ಮಾಡಿ ಕೊಡ್ತಾ ಇದ್ರು ನನ್ಗೆ ಸ್ಪಾಟ್ ಅಲ್ಲಿ ಆತರ ಎಲ್ಲ ಅಮ್ಮ ಇಸ್ ಯುನೋ ನಿಜವಾಗ್ಲೂ ತುಂಬಾ ಐ ಆಮ್ ವೆರಿ ಲಕ್ಕಿ ಅಷ್ಟು ಒಂದು ಸಪೋರ್ಟಿವ್ ಪೇರೆಂಟ್ ಇರೋದು ನಿಜವಾಗ್ಲೂ ಪುಣ್ಯ ಮಾಡಿದ್ರೇನೆ ಆ ಸೌಭಾಗ್ಯ ಸಿಗುತ್ತೆ ಹೌದು ಆ ಒಂದೇ ಉಸಿರು ಸಾಂಗ್ ಎಷ್ಟು ಹಿಟ್ ಆಯ್ತು ಆ ಸಿನಿಮಾದಲ್ಲಿ ಎಸ್ಪೆಷಲಿ ನಾವು ನೀವು ಹಾಕಿರುವಂತ ಸೆಲ್ವಾರ್ಗಳು ಇದೆಯಲ್ಲ ಪ್ರತಿಯೊಂದು ಅದು ಬ್ಯಾಕ್ ಕ್ಯಾರಿ ಮಾಡುವಾಗ ಚೆನ್ನಾಗಿತ್ತು ಈ ಡ್ರೆಸ್ ಚೆನ್ನಾಗಿತ್ತು ತುಂಬಾನೇ ಅದ್ರ ಬಗ್ಗೆ ಕೂಡ ಟಾಕ್ ಎಲ್ಲ ಕ್ರಿಯೇಟ್ ಆಗುತ್ತೆ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಹೆಣ್ಮಕ್ಳಿಗೆ ಸಿಕ್ಕ ಈಗಲೂ ಇಷ್ಟ ಅವಾಗ್ಲಿಂದಾನೆ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದ್ರಿ ನೀವು ಐ ಥಿಂಕ್ ತುಂಬಾ ಲಕ್ಕಿ ಅನ್ಸುತ್ತಲ್ವಾ ಜಾಮಿ ನಾವು ಆ ತರ ಏನೋ ಕನ್ನಡಿಗರ ಒಂದು ಮನಸ್ಸಿನಲ್ಲಿ ಹೃದಯದಲ್ಲಿ
ಒಂದು ಪರ್ಮನೆಂಟ್ ಸ್ಥಾನ ಪಡ್ಕೋಬೇಕು ಅಂತಂದ್ರೆ ಅದು ಸೌಭಾಗ್ಯ ಮಾಡಿದ್ರೆ ಮಾತ್ರ ಸಿಗೋದು, ಕೆಲವೊಬ್ಬರಿಗೆ ಮಾತ್ರ ಸಿಗುವಂತ ಒಂದು ಅವಕಾಶ. ಅಂಡ್ ನಾನು ಹಂಗೂ ಹೇಳ್ತೀನಿ, ಬರ್ತಾ ಬರ್ತಾ ಜನರೇಷನ್ಸ್ ಒಂದು ಸ್ವಲ್ಪ ನತದೃಷ್ಟು ಅಂತ. ಇವಾಗ ನೋಡಿ ನೀವು ಜಯಂತಿ ಅಮ್ಮ, ಭಾರತಿ ಅಮ್ಮ ಅವ್ರ ಟೈಮ್ ತಗೊಂಡ್ರೆ ಎಷ್ಟು ವರ್ಷಗಳು ಅವರು 15-20 ವರ್ಷ ನಾಯಕ ನಟಿಯರಾಗಿ ಕೆಲಸ ಮಾಡಿ ಎಂತೆಂತ ಸಿನಿಮಾಗಳು, ಎಂತೆಂತ ಪಾತ್ರಗಳು. ಅದಾದ್ಮೇಲೆ ಒನ್ ಟೈಮ್ ಯುನೋ ನಮ್ಮ ಅಕ್ಕ ಆಶಾ ರಾಣಿ ಆಫ್ಕೋರ್ಸ್ ಮದ್ವೆ ಆಗ್ಬಿಟ್ಲು, ಬಟ್ ಯುನೋ ಮಾಲಾಶ್ರೀ ಅಕ್ಕ ಅವರಿರ್ಬೋದು, ಶ್ರುತಿ ಅವರು, ಸುಧಾರಾಣಿ ಅವರು, ಅವರೆಲ್ಲ ಒಂದು ಜನರೇಷನ್ ಯುನೋ. ಅವರು ಎಷ್ಟು ವರ್ಷ ಇನ್ನು ಜನ ನೋಡಿದ ತಕ್ಷಣ ಏ ನಮ್ ಶ್ರುತಿ ಅವರು, ಏ ನಮ್ ಮಾನಶ್ರೀ ಅವರು ಅಂತ ಗುರ್ತಿಡಿಯುವಂತದ್ದು ಇವತ್ತಿಗೂ ಯುನೋ. ಅದಾದ್ಮೇಲೆ ಪ್ರೇಮಾ ಅವರು, ದೆನ್ ವಾಸ್ ಮೈ ಜನರೇಷನ್ ಯುನೋ, ಭಾವನಾ, ನಾನು ಎಲ್ಲ ನಮ್ಮ ಆದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಮ್ಮ ರಕ್ಷಿತಾ, ರಮ್ಯಾ, ರಾಧಿಕಾ ಈ ಹುಡುಗಿರು. ಅದಾದ್ಮೇಲೆ ಐ ಥಿಂಕ್ ಇಟ್ಸ್ ಚೇಂಜ್ ಅ ಲಾಟ್ ಅಲ್ವಾ, ಸಿನಿಮಾನು ಚೇಂಜ್ ಆಗಿದೆ, ಟೆಕ್ನಿಕಲಿನೂ ತುಂಬಾ ಚೇಂಜಸ್ ಆಗಿದೆ, ಇನ್ ಎವ್ರಿ ವೇ ದೇರ್ ಬಿನ್ ಸೋ ಮೆನಿ ಚೇಂಜಸ್. ಅಂಡ್ ನಮ್ಗಳನ್ನ ಕನ್ನಡಿಗರು ಗುರುತಿಸೋ ಹಾಗೆ ಇವತ್ತು ಹೊಸ ಜನರೇಷನ್ ಅದನ್ನ ಮಿಸ್ ಮಾಡ್ತಿದೆಯೋ ಅಂತ ಅನ್ಸುತ್ತೆ ನನಗೆ ನೋಡೋವಾಗ. ಯಾಕಂದ್ರೆ ಈ ಕೊರೋನಾ ಟೈಮಲ್ಲಿ ಗೊತ್ತಾಗಿದ್ದು ಮಾಸ್ಕ್ ಹಾಕೊಂಡಿದ್ರು ಬರೀ ಕಣ್ಣಲ್ಲೇ ಗುರುತು ಹಿಡಿತಾರೆ ಅಂತ ಯುನೋ. ಎಷ್ಟೊಂದ್ ಕಡೆ ನಾವ್ ಅವಾಗ ಮಾಸ್ಕ್ ಕಂಪಲ್ಸರಿ ಇದ್ದಾಗ ಹಾಕೊಂಡ್ರೆ ಕಣ್ಣು ನೋಡ್ಬಿಟ್ಟು ಅನು ಪ್ರಭಾಕರ್ ಅಲ್ಲ ನೀವು, ಮಸ್ತಿಗಿರಿ ಸ್ವಲ್ಪ ಅಂತ ಏನೋ. ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಲ್ವಾ. ಸೊ ಐ ಫೀಲ್ ವೆರಿ ಲಕ್ಕಿ, ಖುಷಿ ಆಗತ್ತೆ. 24 ವರ್ಷ ಆಯ್ತಪ್ಪ ನಾನು ನಾಯಕ ನಟಿಯಾಗಿ ಕೆಲಸ ನನ್ನ ಏನು ಚೈಲ್ಡ್ ಆರ್ಟಿಸ್ಟ್ ಕೆಲಸ ಮಾಡೋದ್ ಲೆಕ್ಕನೇ ತಗೊಳ್ಳಲ್ಲ ನಾನು. ಅದ್ ಲೆಕ್ಕ ತಗೊಂಡ್ರೆ ಅಯ್ಯೋ ಇಷ್ಟು ವರ್ಷ ಆಯ್ತಾ ಅಂತ ಎಲ್ಲರಿಗಿಂತ ಜಾಸ್ತಿ ವರ್ಷ. ಸೊ ಹಂಗಾಗಿ ನಾಯಕ ನಟಿ ಅಂತಾನೆ ತಗೊಂಡ್ರು 99 ಅಂದ್ರೆ 24 ವರ್ಷ, ಇನ್ನು ಮುಂದಿನ ವರ್ಷ ಬಂದ್ರೆ 25 ವರ್ಷ ಕಂಪ್ಲೀಟ್ ಆಗತ್ತೆ ಇಂಡಸ್ಟ್ರಿನಲ್ಲಿ ಅನ್ನೋದು. ಆದ್ರೂ ಇವತ್ತಿಗೂ ಜನ ಪ್ರೀತಿ ತೋರಿಸ್ತಾರೆ, ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದು ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತ ವಿಷಯ. ಹೌದು, ಅವರು ಅಭಿಮಾನ ಇಟ್ಕೊಂಡಿದ್ದಾರೆ. ಆ ಅಭಿಮಾನನ ನೀವು ಸಂಪಾದನೆ ಮಾಡಿದಿರ, ಒಂದು ನಿಮ್ ಚಿತ್ರಗಳಿಂದ ಇರಬಹುದು, ಇನ್ನೊಂದು ನೀವು ಹೇಳಿದಾಗೆ ಆ ಎಥಿಕ್ಸ್ ನಡವಳಿಕೆ ಎಲ್ಲವೂ ಕೂಡ ಜನರಿಗೆ ತುಂಬಾ ಹತ್ತಿರ ಆಗ್ಬಿಡುತ್ತೆ. ಯಾಕಂದ್ರೆ ಸಿನಿಮಾಗಳಲ್ಲಿ ಮಾತ್ರ ನೋಡಿರಲ್ಲ, ಎಲ್ಲೋ ನಿಮ್ಮನ್ನ ಭೇಟಿಯಾದಾಗ ನೋಡಿರ್ತಾರೆ ಅಥವಾ ದೂರದಿಂದ ನೋಡಿರ್ತಾರೆ, ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ಅದೆಲ್ಲವೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಈ ಸುದೀರ್ಘ ವರ್ಷಗಳ ಕಾಲ ನೀವು ಇಂಡಸ್ಟ್ರಿಲಿ ಉಳ್ಕೊಂಡಿದ್ದೀರಾ ಅಥವಾ ಇನ್ನ ನಿಮ್ಗೆ ಅಷ್ಟು ಡಿಮ್ಯಾಂಡ್ ಇದೆ ಅಂತಂದ್ರೆ ಸೊ ಎಲ್ಲವೂ ಕಾರಣ ಆಗುತ್ತೆ ಅಂತ ನನ್ನ ಪ್ರಕಾರ. ಓಕೆ, ಐ ಡೋಂಟ್ ನೋ, ಮೇ ಬಿ ನನ್ಗೆ ಅನ್ಸೋದು ದೇವರ ಒಂದು ದಯೆ, ದಟ್ ಇಸ್ ವಾಟ್ ಐ ಫೀಲ್, ಅಂಡ್ ಅಪ್ಪ ಅಮ್ಮ ಆಶೀರ್ವಾದ. ಓಕೆ, ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.